ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತುಮಪಕಲ್ಯಾಣಂ ಹರಿರ್ಯಂ ಕಾಪಿತಃ ಕೃಷ್ಟ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ವಚರಣೋರ್ಜಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷವೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೈ. ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ, ಜೀವನದ ನಶ್ವರವನ್ನ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗ 81ನೇ ಪದ್ಯದಲ್ಲಿ ಹೇಳ್ತಾರೆ, ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಯಾವ ಊರಿನಲ್ಲಿದ್ವಿ, ಯಾವ ಊರಿಂದ ಬಂದಿದ್ದೀವಿ ಅಥವಾ ಯಾವ ಊರಿಗೆ ಹೋಗ್ತೀವಿ ಯಾವುದು ನಮಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಯಾವ್ಯಾವ ಶರೀರದಲ್ಲಿ ಬಂದಿದ್ದೀವಿ ಅದನ್ನು ನಮಗೆ ಗೊತ್ತಿಲ್ಲ. ಅದನ್ನೆಲ್ಲವನ್ನ ಈ ಸುಂದರವಾಗಿರುವಂತಹ ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ಊರು ತನಗೊಂದಿಲ್ಲ, ನಮ್ಮ ಊರು ಯಾವುದು ಅಂತ ಕೇಳಿದ್ರೆ ನಾವೀಗ ಬದುಕಿದ್ದೀವಿ, ನಾವಿಂಥ ಊರಿನಲ್ಲಿದ್ದೀವಿ ಅಂತ ನಾವು ಹೇಳ್ತೀವೇ ಹೊರತು ಯಾವ ಊರಿಂದ ನಮಗೆ ಬಂದಿದ್ದೀವಿ, ಹಿಂದೆ ಯಾವ ಊರಿನಲ್ಲಿದ್ವಿ ಯಾರಿಗೂ ಗೊತ್ತಿಲ್ಲ. ಜೀವ ಅನಾದಿ ಕಾಲದಿಂದ ತನ್ನ ಜನಿಸಿ ಮತ್ತೆ ಮರಣವನ್ನ ಹೊಂದಿ ನಾನಾ ರೀತಿಯಲ್ಲಿ ದಾಟಿ ಬಂದಿದ್ದಾನೆ. ಅನಾದಿ ಕಾಲದಿಂದ ತನ್ನ ಜೀವನವನ್ನ ಜನಿಸಿ ಬರದೇ ಇರುವಂತಹ ಊರು ಯಾವ್ದಿದೆ, ಎಲ್ಲಾ ಊರಿನಲ್ಲೂ ಹುಟ್ಟಿದ್ದಾನೆ, ಗೊತ್ತಿಲ್ಲ ಅವನಿಗೆ. ಊರು ತನಗೊಂದಿಲ್ಲ, ಹೊತ್ತ ಶರೀರಗಳು ಮಿತಿ ಇಲ್ಲ. 84 ಲಕ್ಷ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಹಾಗೆ ಶರೀರಗಳು ಮಿತಿ ಇಲ್ಲ, ತಾ ಸಂಚರಿಸದ ನೆಲವಿಲ್ಲ. ಇಂಥ ಜಾಗದಲ್ಲಿ ಓಡಾಡಿಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲ ಕಡೆ ಓಡಾಡಿದ್ದೀವಿ. ನುಡಿಯದ ಭಾಷೆ ಮತ್ತಿಲ್ಲ, ಯಾಕೆ ಪ್ರಾಣಿಗಳಾಗೆ ಇಲ್ಲಿ ಬಂದಿರೋದಲ್ಲ ಮನುಷ್ಯನಾಗಿ. ಬೇರೆ ಹೊಸದೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಲ್ಲ. 84 ಲಕ್ಷ ಯೋನಿಗಳನ್ನು ದಾಟಿ ಬರುವಂತಹ ಸಂದರ್ಭದಲ್ಲಿ ಎಲ್ಲ ಆಹಾರವನ್ನು ತಗೊಂಡಿದ್ದೀವಿ, ನಮಗೆ ಗೊತ್ತಿಲ್ಲ. ಸಂಚಾರವೀ ಬಗೆಯಾಯಿತು ರಕ್ಷಿಸು ನಮ್ಮ ನನವರತಾ. ಭಗವಂತನಲ್ಲಿ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಜೀವಿ ಭಗವಂತನಲ್ಲಿ ಮಾಡುವಂತಹ ಒಂದು ಅಪೂರ್ವವಾಗಿರುವಂತಹ ಪ್ರಾರ್ಥನೆ ಇದು. ಒಂದ್ ಕಡೆ ಹೇಳ್ತಾರೆ ಅವರೇ ಒಂದು ಪದ್ಯದಲ್ಲಿ, ನೊಂದೆನ ಹರಿಯನ್ನದೆ ಅನ್ನುವಂತಹ ಪದ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ, ಮನುಷ್ಯನ ಜೀವನ ಎಷ್ಟು ಆಸಾರ ಅನ್ಲಿಕ್ಕೆ ಹುಟ್ಟಿದಾಗಲೇ ಜಾತ ಕರ್ಮ ಷೋಡಶವೆಂಬ ಕಟ್ಟಳೆಯ ದಿವಸಕ್ಕೆ ನೆಂಟರಿಷ್ಟರು. ಹುಟ್ಟಿದ ಮೇಲೆ ನಾಮಕರಣ ಅಂತ ಮಾಡ್ತಾರೆ, ಜಾತಕರ್ಮ ಅಂತ ಮಾಡ್ತಾರೆ, ಹೆಸರಿಡ್ತಾರೆ. ಆಮೇಲೆ ನೆಂಟರೆಲ್ಲ ಬಂದು ಬಂಧು ಬಾಂಧವರೆಲ್ಲ ಊಟ ಮಾಡ್ತಾರೆ, ಸಂತೋಷ ಪಡ್ತಾರೆ. ಆಮೇಲೆ ಕಟ್ಟಿ ಮುಂಜುವೆಯ ಮದುವೆಯನ್ನು ಹರಸಿ ಉಂಡುಟ್ಟು ಅತಿ ಹರುಷದಿಂದ ಉಪನಯನ ಅಂತ ಮಾಡ್ತಾರೆ. ಬೆಳೆದು ದೊಡ್ಡವನಾದ ಮೇಲೆ ವಿವಾಹ ಅಂತ ಮಾಡ್ತಾರೆ, ಊಟ ಮಾಡ್ತಾರೆ, ಸಂತೋಷವಾಗಿರ್ತಾರೆ ಬಂಧು ಬಾಂಧವರೆಲ್ಲ. ಅದೇ ಬಿಟ್ಟು ಪ್ರಾಣವ ಪೋಗೆ, ಜೀವ ದೇಹದಲ್ಲಿ ಇರೋ ತನಕ ಮಾತ್ರ, ಅಂದ್ರೆ ಜೀವ ಭಗವಂತನ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಉಸಿರಾಟ ಆಡೋವರೆಗೂ ಈ ದೇಹಕ್ಕೆ ಈ ಜೀವಕ್ಕೆ ಬೆಲೆ. ಯಾವಾಗ ಬಿಟ್ಟು ಪ್ರಾಣವ ಪೋಗೆ ಪೆಣನೆಂದು ಮೂಲೆಯಲ್ಲಿ ಕಟ್ಟಿಕುಳ್ಳಿರಿಸಿ ಹೊಟ್ಟೆಯ ಹೊಯ್ದುಕೊಳ್ಳುತ್ತ ಆ ಸುಟ್ಟು ಸುಡುಗಾಡಿನಲ್ಲಿ ಪಿಂಡಗಳನ್ನಿಟ್ಟು ಬಹುಕಟ್ಟಲೆಯ ಮಾಡಿಸಿದರಯ್ಯ. ಬಹಳ ಬಹಳ ಅರ್ಥಗರ್ಭಿತವಾಗಿ ನಮಗೆ ಕನಕದಾಸರು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಜೀವನ ಅನ್ನೋದು ಬಹಳ ಕ್ಷಣಿಕವಾಗಿರುವಂಥದ್ದು, ನಮಗೆ ಗೊತ್ತಿಲ್ಲ ನಾವು ಎಲ್ಲಿಂದ ಬಂದಿದ್ದೀವಿ, ಯಾವಾಗ ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ. ಅದನ್ನೇ ನಮ್ಮ ಪದ್ಯದಲ್ಲೂ ಹೇಳಿದ್ರು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ.
ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಎಷ್ಟೆಲ್ಲ ಹೇಳ್ತಾರೆ ನೋಡಿ ಆಶ ಕ್ಲೇಶ ದೋಷವೆಂಬೋ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹುದೇನೋ ಅಲ್ಲಿ ಹೋದೇನೋ ದೋಷನಾಶೆ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶೆ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಏಸು ಬಾರಿ ಮಾಡಿದರು ಫಲವೇನೋ ಈ ಛಲವೇನೋ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಬಹಳ ಶ್ರಮದಿಂದ ಬಂದಿರುವಂತಹ ದೇಹ ಇದು. ಆ ದೇಹದ ಬೆಲೆನೇ ನಮಗೆ ಗೊತ್ತಿಲ್ಲ ಬಹಳ ಜನಕ್ಕೆ. ಮುಂದಿನ ಕೊನೆಯ ಪದ್ಯದಲ್ಲಿ ಹೇಳ್ತಾರೆ, 100 ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಗೆ ಪರ ನಾಯಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಇರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಬೆರೆಸಿದಂತೆ ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನ್ನು ಸುಖಿಸೋ ಲಂಡ ಜೀವವೇ ಎಲ್ಲೋ ಭಂಡ ಜೀವವೇ ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ತಮ್ಮ ಪದ್ಯದ ಸಾರಾಂಶವನ್ನೇ ಈ ಪದ್ಯದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿದು ಜೀವನವನ್ನ ನಿರ್ವಹಣೆ ಮಾಡಬೇಕೇ ಹೊರತು ಇಲ್ಲೇ ಸಂಸಾರದಲ್ಲಿ ಮುಳುಗಬಾರ್ದಪ್ಪ. ಇನ್ನು ಮುಂದೆ ಹೇಳ್ತಾರೆ, ಗೋಪುರದ ಭಾರವನ್ನು ಗಾರೆಯ ರೂಪ ದೊರೆದು ಪ್ರತಿಭೆಯಂದದಿ ಈ ಪರಿಯ ಸಂಸಾರ ಭಾರವನ್ನಾರು ತಾಳುವರು ತಾ ಪರಾಕ್ರಮಿಯೆಂದು ಮನುಜನು ಕಾಪಥವ ನೈದುವನು ವಿಶ್ವವ್ಯಾಪಕನು ನೀನಹುದು ರಕ್ಷಿಸು ನಮ್ಮ ನರವರಪ. ಕೆಲವರು ಮಾತಾಡ್ತಿರ್ತಾರೆ, ಲೋಕದಲ್ಲಿ ನೋಡ್ತಿರ್ತೀರಿ ನೀವು, ನಾನೇ ಎಲ್ಲ ರೀ, ನನ್ನಿಂದನೆ ಎಲ್ಲ, ನಾನೇ ಮಾಡಿದ್ದೆಲ್ಲ ಕೆಲಸವನ್ನ, ಮನೆಯಲ್ಲಿ ನಾನಿಲ್ಲ ಅಂದ್ರೆ ಏನು ನಡೆಯೋದಿಲ್ಲ ಅಂತ ಬಹಳ ಅಹಂಕಾರದಿಂದ ತಿರುಗ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ, ಎಲ್ಲರ ಮುಂದೆ ಹೇಳ್ಕೊಂತಾರೆ. ಮತ್ತೆ ನಾನೇ ರೀ ನಮ್ಮ ಮನೆಗೆಲ್ಲ, ನಾನಿಲ್ಲ ಅಂದ್ರೆ ಒಂದ್ ದಿವ್ಸ ನಡೆಯೋದಿಲ್ಲ ಮನೆಯಲ್ಲಿ. ಅದಕ್ಕೆ ಕನಕದಾಸರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ತಾ ಪರಾಕ್ರಮಿ ಎಂದು ನನ್ನಷ್ಟು ಶಕ್ತಿಶಾಲಿ ಯಾರು ಇಲ್ಲ ಅನ್ನುವಂತ ಅಹಂಕಾರ ಬಂತು ಅಂದ್ರೆ ಅವನೇನಾಗ್ತಾನೆ, ಮನುಜ ಕಾಪಥವ ಅಂದ್ರೆ ಕೆಟ್ಟ ಪಥವನ್ನ ತುಳಿತಾ ಇದ್ದಾನೆ. ಮತ್ತು ಒಳ್ಳೆ ಪಥ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ವಿಶ್ವವ್ಯಾಪಕನು ನೀನಹುದು, ಸ್ವಾಮಿ ನಂದೇನು ಇಲ್ಲ, ಎಲ್ಲ ನಿನ್ನ ಅನುಗ್ರಹದಿಂದ ಆಗುವಂಥದ್ದು ಅಂತ ಯಾರು ತಿಳಿತಾರೋ ಅವನು ನಿಜವಾದ ಜ್ಞಾನಿ. ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನ ಕೊಟ್ರು. ಈಗ ನಾನೇನು ಹೇಳ್ತಾ ಇರೋ ವಿಷಯಕ್ಕೆ ಉದಾಹರಣೆಯನ್ನ ಕೊಟ್ರು, ಗೋಪುರದ ಭಾರವನ್ನ ಕಟ್ಟಡ ಹೊರತಾ ಇದೆ, ಅಂತಹ ಕಟ್ಟಡದ ಗೋಪುರಗಳಲ್ಲಿ ಪ್ರತಿಮೆಗಳನ್ನ ಕೆತ್ತಲ್ಪಟ್ಟಿರ್ತಾರೆ, ಪ್ರತಿಮೆಗೆ ಆಧಾರವಾಗಿರುವಂಥದ್ದು ಗೋಪುರವನ್ನ ಹೊರುವಂತಹ ಗೋಡೆ ಇರುವಂಥದ್ದು. ಆದರೆ ಜೀವನು ಹೊತ್ತಿರುವಂತಹ ಸಂಸಾರದ ಭಾರವನ್ನ ಸಾಕ್ಷಾತಾಗಿ ಭಗವಂತ ಹೊರತಾ ಇದ್ದಾನೆ. ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ತೇನ ವಿನಾ ತೃಣವಪಿ ಚಲತೆ, ಏನೂ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೋಪುರದ ಭಾರವನ್ನ ಗೋಡೆ ಹೊತ್ತರೆ ಅಂತಹ ಗೋಡೆಯಲ್ಲಿ ಪ್ರತಿಮೆಗೆ ಅವಕಾಶ ದೊರೆಯುವಂಥದ್ದು. ಅದರಂತೆ ನಮ್ಮನ್ನ ಎಲ್ಲಾ ಕಾಲಗಳಲ್ಲಿ
ಒಂದು ಎರಡು ಕಾಲ ಅಂತಲ್ಲ ನಾನು ಹೇಳ್ತಿರೋದು, ಎಲ್ಲಾ ಕಾಲಗಳಲ್ಲಿ ಎಲ್ಲಾ ಅವಸ್ಥೆಗಳಲ್ಲಿ ನಮ್ಮನ್ನ ರಕ್ಷಣೆ ಮಾಡುವಂಥವನು ಭಗವಂತ. ಈ ಜ್ಞಾನ ನಮಗೆ ಬರಬೇಕು. ಈ ಜ್ಞಾನ ಬಂದಾಗ ನಮಗೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯ. ಕರ್ಜಗೀದಾಸರು ಅಂತ ಮಹಾಜ್ಞಾನಿಗಳು ಒಂದ್ ಕಡೆ ಹೇಳ್ತಾರೆ, ನೀನಲ್ಲ ನಿನ್ನದಲ್ಲವ ನೋಡ, ದೇಹ ನಾನು ನನ್ನದು ಎಂಬೋರೆ ಮೂಢ, ಮಾನ ಹಾನಿ ಮಾಡಿಕೊಳ್ಳಬೇಡ, ಬೀಡು ಸಾನು ಬಂಧಿಗಳ ಸ್ನೇಹವ ಗಾಢ, ಅಂಜ ಬ್ಯಾಡ ಬ್ಯಾಡೆಲು ಜೀವ. ಈ ಶರೀರವೇ ಬೇರೆ, ದೇಹವೇ ಬೇರೆ, ಶರೀರವೇ ಬೇರೆ, ಆತ್ಮನೇ ಬೇರೆ, ನಮ್ ಎರಡೂ ಒಟ್ಟಿಗೆ ಇದ್ದು ಇದ್ದು ಏನಾಗ್ಬಿಟ್ಟಿದೆ, ನಾವೇ ಶರೀರ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಹೇಳಿದ್ರು, ನೀನಲ್ಲ ನಿನ್ನದಲ್ಲವ ನೋಡ, ದೇಹ ನಾನು ನನ್ನದು ಎಂಬೋರೆ ಮೂಢ. ದೇಹದೊಳಗಿರುವಂತಹ ನಾವೇ ದೇಹ ಅಂತ ಆಗ್ಬಿಟ್ಟಿತ್ತು ಅಂದ್ರೆ, ಸುಡುಗಾಡಿಗೆ ಹೋದಂತಹ ವ್ಯಕ್ತಿ ಯಾರು ವಾಪಸ್ಸೇ ಬರ್ತಿರ್ಲಿಲ್ಲ, ಎಲ್ಲರೂ ಬಂದ್ಬಿಡ್ತಿದ್ರು. ದೇಹ ಹೋಗ್ಬಿಡ್ತದೆ, ಆತ್ಮಕ್ಕೆ ಯಾವತ್ತು ನಿಶ್ಚಿತವಾಗಿರುವಂತಹ ರೂಪ ಇದೆ. ಭಗವಂತನ ಅತ್ಯದ್ಭುತವಾದ ಕರುಣಾ, ಜೀವಿಗಳನ್ನ ಭಗವಂತ ಬಹಳ ಸುಂದರವಾಗಿ ಸೃಷ್ಟಿಯನ್ನ ಮಾಡ್ತಾನೆ ಬ್ರಹ್ಮದೇವರ ಮುಖಾಂತರವಾಗಿ. ಅದನ್ನೆಲ್ಲ ಶಾಸ್ತ್ರದ ಮುಖಾಂತರವಾಗಿ ತಿಳಿಯಬೇಕು. ಅದನ್ನಿಲ್ಲಿ ಹೇಳಿದ್ರು, ನೀನಲ್ಲ ನಿನ್ನದಲ್ಲವ ನೋಡ, ದೇಹ ನಾನು ನನ್ನದು ಎಂಬೋರೆ ಮೂಢ, ಮಾನ ಹಾನಿ ಮಾಡಿಕೊಳ್ಳಬೇಡ, ಬೀಡು ಸಾನು ಬಂಧಿಗಳ ಸ್ನೇಹವ ಗಾಢ, ಅಂಜ ಬ್ಯಾಡ ಬ್ಯಾಡೆಲು ಜೀವ. ಕನಕದಾಸರು ನಮಗೆ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ತಾ ಪರಾಕ್ರಮಿ ಎಂದು ಮನುಜನು ಕಾಪತವನೈದುವನು, ಕೆಟ್ಟ ಹಾದಿಯನ್ನ ದುಳಿತಾನೆ. ನಾನೇ ಎಲ್ಲ ಮಾಡ್ತೀನಿ ಅಂತ ಹೊರಟ ಅಂದ್ರೆ ಅವನು ಕೆಟ್ಟ ಹಾದಿಯನ್ನು ದುಳಿತಾ ಇದ್ದಾನೆ. ವಿಶ್ವವ್ಯಾಪಕನು ನೀನಬಹುದು, ರಕ್ಷಿಸು ನಮ್ಮ ನನವರತ. ಎಲ್ಲ ಕಡೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ. ಕರಕರದಲ್ಲಿ ಬರುವನು, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನೋದಕ್ಕೆ ಉದಾಹರಣೆ, ಭಕ್ತರು ಕರೆದುಕೊಳ್ಳೇ ಭಗವಂತ ಬಂದಿದ್ದಾನೆ. ಪ್ರಹ್ಲಾದ ರಾಜರಾಗಿರ್ಬೋದು ಉದಾಹರಣೆಗೆ, ಧ್ರುವರಾಜರಾಗಿರ್ಬೋದು, ಗಜೇಂದ್ರ ಆಗಿರ್ಬೋದು, ಭಗವಂತ ಕರೆದುಕೊಳ್ಳೇ ಬಂದಿದ್ದಾನೆ. ಕಾರಣ ಎಲ್ಲ ಕಡೆ ಭಗವಂತ ಇದ್ದಾನೆ. ಕರಕರದಲ್ಲಿ ಬರುವನು, ತನ್ನ ಶರಣರ ಕಾದುಕೊಂಡಿರುವನು, ಮರೆತು ಬಿಟ್ಟವರ ತಾಮರೆವನು, ತನ್ನ ಸರಿಯಂದವರ ಹಲ್ಲು ಗುರಿವಾನು, ಅಂಜ ಬ್ಯಾಡ ಬ್ಯಾಡೆಲು ಜೀವ, ಭವ ಭಂಜನ ಹರಿಶರ ನರಕಾವ, ಅಂಜ ಬ್ಯಾಡ ಬ್ಯಾಡೆಲು ಜೀವ. ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ, ಕನಕದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕನಕದಾಸರ ಮಾತು ಬಂಗಾರದಂತ ಅಕ್ಷರದಲ್ಲಿ ನಾವು ಬರೆದಿಟ್ಕೊಳ್ಬೇಕು. ವಿಶ್ವವ್ಯಾಪಕನು ನೀನಹುದು, ಸ್ವಾಮಿ ನೀನಿಲ್ದೆ ಇರುವಂತಹ ಜಾಗವೇ ಇಲ್ಲ. ವ್ಯಾಸರಾಜರ ಆಸ್ಥಾನದಲ್ಲಿ ಕನಕದಾಸರು ಇದ್ದಂತಹ ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಕೊಡ್ತಾರೆ, ಕಥೆಯಲ್ಲಿ ನಾವು ಕೇಳ್ತೀವಿ. ಯಾರೂ ಇಲ್ದೆ ಇರುವಂತಹ ಜಾಗದಲ್ಲಿ ತಿಂದು ಬರ್ರಿ ಅಂತಾರೆ. ಎಲ್ಲರೂ ತಿಂದು ಬರ್ತಾರೆ, ಕನಕದಾಸರು ಮಾತ್ರ ಹಂಗೇ ಬರ್ತಾರೆ. ವ್ಯಾಸರಾಜರು ಕೇಳ್ತಾರೆ, ಎಲ್ಲರೂ ತಿಂದು ಬಂದ್ರೇನಪ್ಪ? ಹೌದು ತಿಂದಿದ್ದೀವಿ. ಒಬ್ಬೊಬ್ಬರನ್ನೇ ಕೇಳ್ತಾರೆ, ನೀನೆಲ್ಲಿ ತಿಂದಿ? ಇಲ್ಲ ನಾನು ರೂಮ್ ನಲ್ಲಿ ಹೋಗಿ ಬಾಗಿಲು ಹಾಕೊಂಡು ಯಾರು ಇಲ್ಲದಂತ ಸಂದರ್ಭದಲ್ಲಿ ತಿಂತಿದ್ದೀನಿ ಅಂತ ಶಿಷ್ಯರು ತಂಬಾಡಿತಾವೆಲ್ಲ ಹೇಳ್ತಾರೆ. ಕನಕದಾಸರನ್ನು ಕೇಳ್ತಾರೆ, ಇಲ್ಲ ಸ್ವಾಮಿ ನಾನು ತಿನ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕಾಗ್ಲಿಲ್ಲ? ದೇವ್ರು ಇಲ್ದೆ ಇರುವಂತಹ ಜಾಗವೇ ನನಗೆ ಸಿಗ್ಲಿಲ್ಲ ಅಂತಾರೆ. ಬರೇ ಹೇಳಿದ್ದಲ್ಲ, ಅದನ್ನ ತಮ್ಮ ಕೃತಿಯಲ್ಲೂ ತಾವು ಬರೆದು ತೋರಿಸಿದ್ದಾರೆ, ನಮ್ಮಂತಹ ಪಾಮರರಿಗೂ ಗೊತ್ತಾಗ್ಲಿ ಅಂತ ಹೇಳಿ. ವಿಶ್ವವ್ಯಾಪಕವನ್ನು ನೀನಬಹುದು, ರಕ್ಷಿಸು ನಮ್ಮ ನರವರತ. ಎಲ್ಲ ಕಡೆ ವ್ಯಾಪಿಸಿರುವಂತಹ ಭಗವಂತ ನನ್ನನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಕನಕದಾಸರು.